ಶರಣ ಇದ್ದಾರೆ ಎಂಎಸ್ಸಿ ಅವರು. ಮುಖ್ಯವಾಗಿ ಟಾಟಾ ಮೋಟರ್ಸ್ ಸಂಸ್ಥೆಯಿಂದ ಅವರ ಪ್ರತಿನಿಧಿಗಳು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿಗಳು ಇದ್ದಾರೆ, ಬಿಟಿಎಂಸಿ ಎಂಡಿ, ಕೆಎಸ್ಆರ್ಟಿಸಿ ಎಂಡಿ ಎಲ್ಲ ಕೂಡ ಇದ್ದಾರೆ. ನಾನು ಮೊದಲಾಗಿ ಸರ್ಕಾರದ ಪರವಾಗಿ ನಾನು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಸಾರಿಗೆ ಇಲಾಖೆಯ ಮಂತ್ರಿಗಳ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಹೆಜ್ಜೆ ಹಾಕಿದೆ, ಸಾಕ್ಷಿ ಗುಡ್ಡೆ ಬಿಡ್ತಾ ಇದೆ. ಒಂದು ವರ್ಷ ಕೊನೆ ವರ್ಷದೊಳಗಡೆ ಇಡೀ ದೇಶಕ್ಕೆ ಅತಿ ಹೆಚ್ಚು ಎಲೆಕ್ಟ್ರಿಕಲ್ ಬಸ್ ಅನ್ನ ಸಾರಿಗೆ ವ್ಯವಸ್ಥೆಯಲ್ಲಿ ನಡೆಸಲಿಕ್ಕೆ ಒಂದು ದೊಡ್ಡ ಮೈಲಿಗಲ್ಲನ್ನ ಸಾಧ್ಯ ಮಾಡ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯದ ಸರ್ಕಾರದ ಪರವಾಗಿ, ನಮ್ಮ ಜನತೆ ಪರವಾಗಿ ಅವರೆಲ್ಲ ನಾಯಕ ಮಂತ್ರಿಗಳು ಮತ್ತು ಅವರ ಎಲ್ಲ ಸಿಬ್ಬಂದಿಯವರಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದೆ ಸಿದ್ದರಾಮಯ್ಯನವರ ಡೀಸೆಲ್ ಆಗದೆ ಎಲೆಕ್ಟ್ರಿಕಲ್ಲಿ ಚಾರ್ಜ್ ಮಾಡಿ ಇವತ್ತು ಈ ಬಸ್ಗಳನ್ನ ಮಾಡ್ತಾ ಇದ್ದೇವೆ. ಒಂದು ಎಲ್ಲ ಬಸ್ಗಳು ಕೂಡ ಇವತ್ತು ಎಮಿಷನ್ ಇದೆ. ಇವತ್ತು ದೆಹಲಿಯಲ್ಲಿ ಯಾವ ರೀತಿ ಬಸ್ಗಳನ್ನ ವಾಹನಗಳನ್ನ ಡೀಸೆಲ್ ವಾಹನಗಳನ್ನ ಎಷ್ಟು ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿ ಈ ನಮ್ಗೆ ಸರ್ಕಾರಕ್ಕೆ ಲಾಸ್ ಆಗ್ತಾ ಇರ್ಬೋದು. ಒಂದೆರಡು ಸಾವಿರ ಮೂರು ಸಾವಿರ ಕೋಟಿ ಈಗ ನಾವು ಕೊಟ್ಟಿರ್ಬೋದು. ಬಟ್ ಈ ದುಡ್ಡಿಂದ, ಈ ಫ್ರೀ ಕೊಟ್ಟಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನಗಳಿಗೆ, ಊರುಗಳಿಗೆ, ಮನೆಗಳಿಗೆ, ವ್ಯಾಪಾರ ವಹಿವಾಟು ಎಲ್ಲ ಕೂಡ ಜಾಸ್ತಿ ಆಗಿ ಸಾಯಿಬಾಬಾ ಅವ್ರ ಒಳಗಡೆ ಒಂದಿನ ಒಂದು ಮಾತು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ಬಿಟ್ಟು ಬ್ಲಡ್ ಒಂದ್ ಕಡೆ ಇದ್ಬಿಟ್ರೆ ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ಕುಡಿಕೆಯಲ್ಲಿ ಕಣ್ಣು ಪಟ್ಟಲ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಂಗೆ ದುಡ್ಡು ಒಂದ್ ಕಡೆ ಸೇರ್ಕೊಂಡ್ರೆ, ಬ್ಲಡ್ ಸೇರಿದ್ರೆ ಒಂದ್ ಕಡೆ ಇದ್ರೆ ಆರೋಗ್ಯ ಕೆಟ್ಟದಿರುತ್ತೆ, ದುಡ್ಡು ಇದ್ರೆ ಇವರೆಲ್ಲ ತಳ್ಳಕೊಡ್ತ. ಹಂಗೆ ಸಮಾಜದಲ್ಲಿ ಸರ್ಕ್ಯುಲೇಷನ್ ಆಗ್ಬೇಕು. ಅದರಿಂದ ನಮ್ಮ ಹೆಣ್ಮಕ್ಳು ಯಾರು ಕೂಡ ಎಲ್ಲ ಬಡವರು ಹೆಣ್ಮಕ್ಳು ಟ್ರಾವೆಲ್ ಮಾಡೋರು, ಮಧ್ಯಮ ವರ್ಗದವ್ರು ಟ್ರಾವೆಲ್ ಮಾಡೋರು, ಅವರ ಕುಟುಂಬದವ್ರು ಕರ್ಕೊಂಡು ಇವತ್ತು ಎಲ್ಲ ಕಡೆ ಫ್ರೀಯಾಗಿ ಬಹಳ ಸಂತೋಷ. ನಾನು ಸರ್ವೆ ಮಾಡಿಸಿದೀನಿ, ಸರ್ವೆ ಮಾಡಿಸಿದ್ರಲ್ಲಿ 92% ಹೆಣ್ಮಕ್ಳು ಎಲ್ಲರೂ ಕೂಡ ಒಂದು ವಿಶೇಷವಾದಂತ ಯೋಜನೆ. ತಮಿಳುನಾಡಲ್ಲಿ ಬರೀ ಟೌನ್ ಅಲ್ಲಿ ಮಾತ್ರ, ಚೆನ್ನೈ ಸಿಟಿಯಲ್ಲಿ ಮಾತ್ರ ಫ್ರೀಯಾಗಿ ಕೊಡ್ತಾ ಇದ್ರು. ಬಟ್ ನಾವು ಈ ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೆಣ್ಮಕ್ಳು ಫ್ರೀಯಾಗಿ, ವಿದ್ಯಾರ್ಥಿಗಳು ಫ್ರೀಯಾಗಿ ಹೋಗಲಿಕ್ಕೆ ಪ್ರಥಮವಾಗಿ ಮಾಡಿದಂತ ಒಂದು ಐತಿಹಾಸಿಕ ತೀರ್ಪನ್ನ ತೆಗೆದುಕೊಳ್ಳೋದಕ್ಕೆ ಬೇರೆ ರಾಜ್ಯಗಳು ಕೂಡ ನಮ್ಮನ್ನ ಗಮನಿಸಿಕೊಂಡು ಒಂದು ಮಾದರಿಯಾಗಿ ಮಾಡಿದ್ದಾರೆ. ನಾನು ನಿನ್ನೆನೇ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿದೆ. ಅವರು ನಮ್ಮ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಿದ್ರು, ಈಗ ಅವರು ಮೋದಿ ಗ್ಯಾರಂಟಿ ಅಂತ ಪಾಪ ಅವರು ಕೂಡ ಯೋಜನೆನ ಇವತ್ತು ಯುವ ನಿಧಿನ ಪ್ರಾರಂಭ ಮಾಡ್ತಾ ಇದ್ವಿ. ಯುವಕರಿಗೆ ಅನುಕೂಲ ಆಗಲಿ,